ಎಲ್ಲಾ ಸಿನಿಮಾ ಅಭಿಮಾನಿಗಳಿಗೆ ಈ ಅಭಿಮಾನಿ ಮಾಡುವ ನಮಸ್ಕಾರಗಳು ಅಭಿಮಾನಿಗಳೇ ರಾಬರ್ಟ್ ಬ್ಲಾಕ್ ಬಸ್ಟರ್ ಚಿತ್ರದ ನಂತರ ಡಿಬಾಸ್ ಜೊತೆಗೇನೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡಬೇಕೆಂದು ರೆಡಿಯಾಗಿದ್ರು ರಾಬರ್ಟ್ ಸಿನಿಮಾ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಸಿಂಧೂರ ಲಕ್ಷ್ಮಣ ಒಬ್ಬ ಗಂಡುಗಲ್ಲಿ ಕ್ರಾಂತಿ ವೀರನ ಕಥೆ ಇದು ಸಂಗೊಳ್ಳಿ ರಾಯಣ್ಣ ರೀತಿಯೇ ದರ್ಶನ್ ಗೆ ಹೇಳಿ ಮಾಡಿಸಿದ ಪಾತ್ರ ಮತ್ತು ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ ಎಂದು ಅಭಿಮಾನಿಗಳು ಆಸೆ ಕಂಗಳಿಂದ ಚಿತ್ರದ ಮೇಲಿನ ಅಪ್ಡೇಟ್ ಗಾಗಿ ಕಾಯ್ತಾ ಇದ್ದರು ಚಿತ್ರ ಯಾವಾಗ ಆರಂಭ ಆಗುತ್ತೆ ಬಾಸ್ ಹೇಗೆ ಕಾಣುತ್ತಾರೆ ಎಂಬ ನೋಟದ ನಿರೀಕ್ಷೆಯಲ್ಲಿದ್ದರು ಅಷ್ಟರಲ್ಲಿ ದುರದೃಷ್ಟವಶಾತ್ ರಾಬರ್ಟ್ ನಿರ್ಮಾಪಕ ಉಮಾಪತಿ ಗೌಡ ಮತ್ತು ದರ್ಶನ್ ನಡುವೆ ಸಂಘರ್ಷ ಘರ್ಷಣೆ ನಡೆಯಿತು ಇದಾದ ನಂತರವೂ ನಿರ್ಮಾಪಕ ಉಮಾಪತಿ ಗೌಡ ಸಿಂಧೂರ ಲಕ್ಷ್ಮಣ ಚಿತ್ರ ನಿರ್ಮಾಣ ಮಾಡೇ ಮಾಡುತ್ತೇನೆ ದರ್ಶನ್ರೆ ಈ ಚಿತ್ರದಲ್ಲಿ ನಟಿಸುತ್ತಾರೆ ಎಂದು ಹೇಳಿದ್ರು ಆದರೆ ಈಗ ಬಂದಿರುವ ಅಧಿಕೃತ ಮಾಹಿತಿ ಪ್ರಕಾರ ಡಿ ಬಾಸ್ ಸಿಂಧೂರ ಲಕ್ಷ್ಮಣ ಚಿತ್ರದಿಂದ ಹೊರ ಬಂದಿದ್ದಾರೆ ಗೊತ್ತಲ್ಲ ಬಾಸ್ ಒಂದ ಸಾರಿ ಕಮಿಟ್ ಆದ್ರೆ ಅವರ ಮಾತನ್ನ ಅವರೇ ಕೇಳಲ್ಲ ಅಷ್ಟಲ್ಲ ರಾಧಾಂತವಾದ ಮೇಲೆ ಅವರ ಚಿತ್ರದಲ್ಲಿ ನಟಿಸಲಾಗದು ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ದರ್ಶನ್ ಹಾಗಿದ್ದರೆ ದರ್ಶನ್ ಬದಲಿಗೆ ಉಮಾಪತಿ ಗೌಡರು ಯಾರನ್ನು ಈ ಚಿತ್ರದ ನಾಯಕನಾಗಿ ಮಾಡ್ತಾ ಇದ್ದಾರೆ ಅವರೇ ನಿರ್ಮಾಣ ಮಾಡ್ತಾರಾ ಇಲ್ವಾ ಎಂಬ ಪ್ರಶ್ನೆಗಳಿಗೆ ಹಿರಿಯ ನಿರ್ದೇಶಕರಾದ ರಾಧಾಕೃಷ್ಣ ಪಲ್ಲಕ್ಕಿ ಉತ್ತರ ನೀಡಿದ್ದಾರೆ ಬನ್ನಿ ಅವರು ಏನನ್ನು ಹೇಳಿದ್ದಾರೆ ನೋಡೋಣ ಹಿರಿಯ ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಈ ಚಿತ್ರದ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಅವರು ಹೇಳೋದೇನೆಂದರೆ ದರ್ಶನ್ ಮತ್ತು ಸುದೀಪ್ರ ಪ್ರಮೋಷನ್ ನಿಂದಾಗಿ ಈ ಚಿತ್ರಕ್ಕೆ ಭರ್ಜರಿ ಪ್ರಚಾರ ಸಿಕ್ಕಿತು ಈ ಚಿತ್ರವನ್ನ ಮಾಡೋದಕ್ಕೆ ದರ್ಶನ್ ರವರು ಒಪ್ಪಿಕೊಂಡಿದ್ದರು ಆದರೆ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ಅವರ ನಡುವೆ ನಡೆದ ಕಲಹದಿಂದಾಗಿ ದರ್ಶನ್ ಈ ಚಿತ್ರದಿಂದ ಹೊರಬಂದಿದ್ದಾರೆ ಎಂದು ಹೇಳಿದ್ದಾರೆ ಹಾಗಿದ್ದರೆ ಈ ಚಿತ್ರದ ನಾಯಕ ಯಾರು ಉಮಾಪತಿ ಅವರೇ ಈ ಚಿತ್ರ ನಿರ್ಮಿಸುತ್ತಾರಾ ಎಂಬ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ದರ್ಶನ್ ಈ ಚಿತ್ರದಿಂದ ಹೊರಬಂದ ನಂತರ ಈ ಚಿತ್ರದ ನಾಯಕ ಪಾತ್ರಕ್ಕೆ ಕಿಚ್ಚ ಸುದೀಪ್ ಕಿಶೋರ್ ಮುಂತಾದವರಿಗೆ ಆಫರ್ ಹೋಗಿದೆ ಹಾಗಿದ್ರೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ನಟಿಸ್ತಾ ಇದ್ದಾರಾ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ ನೋ ಎಂದ ಕಿಚ್ಚ ದರ್ಶನ್ ಅವರಿಗೆ ಹೋಗಿದ್ದ ಪಾತ್ರದಲ್ಲಿ ನಟಿಸಲು ಕಿಚ್ಚ ಸುದೀಪ್ ಸಹ ನೋ ಎಂದಿದ್ದಾರೆ ಹಾಗಾಗಿ ಸಿಂಧೂರ ಲಕ್ಷ್ಮಣ ಚಿತ್ರದಲ್ಲಿ ಕಿಚ್ಚ ಸಹ ಅಭಿನಯಿಸುತ್ತಿಲ್ಲ ಹಾಗಾಗಿ ಮತ್ತೆ ಈ ಪಾತ್ರಕ್ಕೆ ಕಿಶೋರ್ರನ್ನ ಸಂಪರ್ಕಿಸಲಾಗಿತ್ತು ಎಂದು ಹೇಳುತ್ತಿದ್ದಾರೆ ಕಿಶೋರ್ ಈ ಚಿತ್ರದಲ್ಲಿ ನಟಿಸ್ತಾರಾ ಇಲ್ವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ತಾತ ಪ್ರೊಡಕ್ಷನ್ ರವರೇ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ರಾಮಕೃಷ್ಣ ಪಲ್ಲಕ್ಕಿ ಹೀಗೆ ದರ್ಶನ್ ನಟಿಸುತ್ತಾರೆ ಎಂಬ ಸುದ್ದಿಯಿಂದಲೇ ಈ ಚಿತ್ರ ಭರ್ಜರಿ ಪ್ರಚಾರ ಪಡೆದುಕೊಂಡಿದೆ ಯಾರು ನಿರ್ದೇಶಿಸಿದರು ಯಾರು ನಿರ್ಮಿಸಿದರು ಯಾರು ನಟಿಸಿದರು ಚಿತ್ರ ಹೆಸರು ಮಾಡುವ ನಿರೀಕ್ಷೆ ಇದೆ ಒಟ್ಟಲ್ಲಿ ಒಂದೊಳ್ಳೆ ಚಿತ್ರ ಬಂದರೆ ಸಾಕು ಎಂದು ಅಭಿಮಾನಿಗಳು ಆಶಿಸುತ್ತಿದ್ದಾರೆ ಥ್ಯಾಂಕ್ ಯು ಅಭಿಮಾನಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೈನ್